ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಳ್ತಾ ಹೋಗಿದ್ವಿ. ಈ ವಿಡಿಯೋದಲ್ಲಿ ಒಲಿಂಪಿಕ್ಸ್ ಬಗ್ಗೆ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಯಾಕೆ ಅಂತ ಅಂದರೆ ಒಲಿಂಪಿಕ್ಸ್ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. 2020ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಏನು ನಡೀತು, ಅಂದರೆ 2021ರಲ್ಲಿ ಏನು ನಡೀತು, ಅದರ ಬಗ್ಗೆ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೋಡಿ ಸ್ಪರ್ಧಾರ್ಥಿಗಳೇ, ನೀವೇನು ಮಾಡಬೇಕು ಅಂತಂದರೆ ನಾವು ಹಾಕ್ತಕ್ಕಂತಹ ವಿಡಿಯೋಗಳನ್ನು ಎಲ್ಲವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಬೇಕು. ಆದರೆ ಮಾತ್ರ ನೀವು ಮುಂದೆ ಬರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSC ಪ್ರಶ್ನೆಗಳಿಗೆ ಪಕ್ಕ ರೆಡಿಯಾಗಿರ್ತೀರ ಅಂತ ಹೇಳ್ತಾ, ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆ ಹೀಗಿರ್ತಕ್ಕಂಥದ್ದು. ಪ್ರಾಚೀನ ಒಲಿಂಪಿಕ್ಸ್ ಆಟಗಳು ಯಾವಾಗ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಪ್ರಾಚೀನ ಒಲಿಂಪಿಕ್ಸ್ ಆಟಗಳು ಯಾವಾಗ ನಡೀತಪ್ಪ ಅಂತಂದರೆ 776 BC, ಅಂದರೆ ಬಿಫೋರ್ ಕ್ರಿಸ್ತ್ 776ರಲ್ಲಿ ಪ್ರಾಚೀನ ಒಲಿಂಪಿಕ್ ಆಟಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ನಮ್ಮ ಒಂದು ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಒಂದು ಸ್ಥಾಪಕರು ಯಾರು ಅಂತ ಏನಾದರೂ ಪ್ರಶ್ನೆ ಬಂತಪ್ಪ ಅಂತಂದರೆ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಸ್ಥಾಪಕರು ಯಾರಪ್ಪ ಅಂತಂದರೆ ಹರ್ಕಲ್ಸ್. ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಹರ್ಕಲ್ಸ್ ಇವರು ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟದ ಸ್ಥಾಪಕರು ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮೊದಲ ಒಲಿಂಪಿಕ್ಸ್ ಆಟಗಳನ್ನು ಎಲ್ಲಿ ನಡೆಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮೊದಲ ಒಲಿಂಪಿಕ್ಸ್ ಆಟಗಳನ್ನು ಎಲ್ಲಿ ನಡೆಸಲಾಯಿತು ಅಂತ ಇಲ್ಲಿ ಅಥೆನ್ಸ್, ಅಟ್ವರ್ನ್ಸ್, ಹಾಗೆ ಒಲಿಂಪಿಯಾ ಮತ್ತು ಬಾರ್ಸಿಲೋನಾ ಅಂತ ಆಪ್ಷನ್ಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಒಲಿಂಪಿಯಾ, ಇದು ಸರಿಯಾದ ಉತ್ತರ ಆಗುತ್ತೆ. ಮೊದಲ ಒಲಿಂಪಿಕ್ ಆಟಗಳನ್ನು ಒಲಿಂಪಿಯಾದಲ್ಲಿ ನಡೆಸಲಾಗುತ್ತೆ. ಮುಂದಿನ ಪ್ರಶ್ನೆ, ಆಧುನಿಕ ಒಂದು ಒಲಿಂಪಿಕ್ಸ್ನ ಸ್ಥಾಪಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಒಲಿಂಪಿಕ್ಸ್ ಬಗ್ಗೆ ಪ್ರಶ್ನೆಗಳನ್ನು. ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಹೋಗಿ ನೋಡ್ಬೋದು. ನೋಡಿ ಸ್ಪರ್ಧಾರ್ಥಿಗಳಲ್ಲಿ ಆಧುನಿಕ ಒಂದು ಒಲಿಂಪಿಕ್ಸ್ನ ಸ್ಥಾಪಕರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಇಲ್ಲಿ PRA D. ಕೂಬರ್ಟಿನ್ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಪುರಾತನ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ಪೌರಾಣಿಕ ದೇವರ ಒಂದು ಗೌರವಾರ್ಥವಾಗಿ ಧಾರ್ಮಿಕ ಹಬ್ಬದ ಭಾಗವಾಗಿ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಪುರಾತನ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ಪೌರಾಣಿಕ ಒಂದು ದೇವತೆ ಗೌರವಾರ್ಥವಾಗಿ ಅಂತ ಇಲ್ಲಿ ಜ್ಯೂಸ್ ಎಂಬಂತಹ ಒಂದು ಇಲ್ಲಿ ಧಾರ್ಮಿಕ ಹಬ್ಬದ ಒಂದು ಭಾಗವಾಗಿ ಮಾಡಲಾಗಿದೆ ಅಂತ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ ಸ್ಪರ್ಧಾರ್ಥಿಗಳಲ್ಲಿ, ಮೊದಲ ವರ್ಷ ಒಲಿಂಪಿಕ್ ಧ್ವಜವನ್ನು ಯಾವ ವರ್ಷದಲ್ಲಿ ಎತ್ತಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮೊದಲ ವರ್ಷ ಒಲಿಂಪಿಕ್ ಧ್ವಜವನ್ನು ಯಾವ ವರ್ಷದಲ್ಲಿ ಎತ್ತಲಾಯಿತು ಅಂತ, ಇದನ್ನು 1920ರಲ್ಲಿ ಎತ್ತಲಾಗುತ್ತೆ. ಅದಕ್ಕಾಗಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಚೀನ ಗ್ರೀಕ್ ಒಲಿಂಪಿಕ್ಸ್ನ ಒಂದು ವಿಜೇತ ತಲೆಯ ಮೇಲೆ ಇರಿಸಲ್ಪಟ್ಟಿದೆ ಅಂತ ಕೊಡಲಾಗಿದೆ. ಯಾರು ಇಲ್ಲಿ ಪ್ರಾಚೀನ ಗ್ರೀಕ್ ಒಲಿಂಪಿಕ್ಸ್ ವಿಜೇತರ ಒಂದು ತಲೆಯ ಮೇಲೆ ಇರಿಸಲ್ಪಟ್ಟಿದೆ ಅಂತ, ಸರಿಯಾದ ಉತ್ತರ ಇಲ್ಲಿ ಆಲಿವ್ ಶಾಖಿಯ ಮಾಲೆ. ನೋಡಿ ಸ್ಪರ್ಧಾರ್ಥಿಗಳೇ, ಅಲ್ಲಿ ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕ ಇರಲಿಲ್ಲ, ಅಲ್ಲಿ ಆಲಿವ್ ಶಾಖಿಯ ಮಾಲೆಯನ್ನು ಅಲ್ಲಿ ಅವರ ಒಂದು ತಲೆಯ ಮೇಲೆ ಗೆದ್ದವರಿಗೆ ಇದನ್ನು ಇಡ್ತಾ ಇದ್ರು ಅಂತ ಹೇಳಲಾಗಿದೆ. ಮುಂದಿನ ಪ್ರಶ್ನೆ ಮತ್ತು 8ನೇ ಪ್ರಶ್ನೆ, ಮೊದಲ ಒಲಿಂಪಿಕ್ಸ್ ಟಾರ್ಚ್ ರಿಲೇ ಯಾವಾಗ ನಡೆಯಿತು ಮತ್ತು ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮೊದಲ ಒಂದು ಟಾರ್ಚ್ ರಿಲೇ ಒಲಿಂಪಿಕ್ಸ್ನಲ್ಲಿ ಯಾವಾಗ ನಡೆಯಿತು ಅಂತ, 1936ರಲ್ಲಿ ನಡೆಯುತ್ತೆ, ಇದು ಬರ್ಲಿನ್ನಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಒಲಿಂಪಿಕ್ ಧ್ಯೇಯವಾಕ್ಯದ ಅರ್ಥ ಏನು, CTS, RTS, PORTS ಅಂದರೆ ಏನು ಅಂತ ಕೊಡಲಾಗಿದೆ. CTS ಅಂತ ಅಂದರೆ ಏನಪ್ಪ ಅಂತಂದರೆ ವೇಗವಾಗಿ ಅಂತ, ಹಾಗೆ RTS ಅಂತ ಅಂದರೆ ಉನ್ನತ ಅಂತ, ಹಾಗೆ PORTS ಅಂತ ಅಂದರೆ ಬಲಶಾಲಿ ಅಂತ ಇಲ್ಲಿ ಆಗುತ್ತೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಒಂದು ಸಮಾರಂಭವು ಒಲಿಂಪಿಕ್ ಪಂದ್ಯಗಳ ಅಂತ್ಯವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಯಾವ ಸಮಾರಂಭವು ಒಲಿಂಪಿಕ್ ಪಂದ್ಯಗಳ ಒಂದು ಅಂತ್ಯವನ್ನು ಸೂಚಿಸುತ್ತದೆ ಅಂತ ಇಲ್ಲಿ, ಪಟಾಕಿಗಳನ್ನು ಬೆಳೆಸುವುದು, ಒಲಿಂಪಿಕ್ ಜ್ವಾಲೆಯನ್ನು ನಂದಿಸುವುದು, ಆಕಾಶ ಪಾರಿವಾಳನ್ನು ಬಿಡುಗಡೆ ಮಾಡೋದು, ಹಾಗೆ ಸಂಗೀತ ಬ್ಯಾಂಡ್ಗಳನ್ನು ನುಡಿಸುವುದು ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಒಲಿಂಪಿಕ್ಸ್ ಜ್ವಾಲೆಗಳನ್ನು ನಂದಿಸುವುದು ಇಲ್ಲಿ ಆ ಒಂದು ಒಲಿಂಪಿಕ್ ಪಂದ್ಯಗಳ ಅಂತ್ಯವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಸರಿಯಾದ ಪ್ರಶ್ನೆ ಆಗಿದೆ. 11ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮಹಿಳೆಯರಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನೀಡಲಾಯಿತು ಅಂತ ಕೊಡಲಾಗಿದೆ. ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಮಹಿಳೆಯರು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು ಅಂತ ಅಂದರೆ 1900. ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಒಲಿಂಪಿಕ್ಸ್ ಆಟಗಳನ್ನು ಮೊದಲ ಬಾರಿಗೆ ಇಲ್ಲಿ ದೂರದರ್ಶನದಲ್ಲಿ ತೋರಿಸಲಾಯಿತು ಅಂತ ಕೊಡಲಾಗಿದೆ. ಯಾವ ವರ್ಷದಲ್ಲಿ ಒಲಿಂಪಿಕ್ಸ್ ಆಟಗಳನ್ನು ಮೊದಲ ಬಾರಿಗೆ ದೂರದರ್ಶನದಲ್ಲಿ ತೋರಿಸಲಾಯಿತು ಅಂತಂದರೆ 1936ರಲ್ಲಿ ಇದನ್ನು ತೋರಿಸಲಾಗುತ್ತೆ. ಮುಂದಿನ ಪ್ರಶ್ನೆ, 1972ರ ಒಂದು ಒಲಿಂಪಿಕ್ಸ್ನಲ್ಲಿ ಗೆದ್ದ ಚಿನ್ನದ ಒಂದು ಪದಕವನ್ನು ಹಿಂದಿರುಗಿಸಲು ಒತ್ತಾಯಿಸಿದ ಒಂದು ಅಮೆರಿಕನ್ನರ ಹೆಸರು ಯಾರು ಅಂತ ಅಂದರೆ, 1972ರಲ್ಲಿ ಏನು ಚಿನ್ನದ ಪದಕವನ್ನು ತೆಗೆದುಕೊಂಡಿರ್ತಾರೆ, ಅದನ್ನು ಹಿಂದಿರುಗಿಸಲು ಇಲ್ಲಿ ಒತ್ತಾಯಿಸಿರ್ತಾರೆ, ಅವರು ಅಮೆರಿಕದ ಯಾವ ಹೆಸರು ಅಂತ ಕೊಡಲಾಗಿದೆ, ಅವರು ಯಾರಪ್ಪ ಅಂತ ಅಂದರೆ ರಿಕ್ ಡಿಮಾಂಟ್. ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ,
ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಔಪಚಾರಿಕ ಔಷಧ ಪರೀಕ್ಷೆಗಳನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಅಂದರೆ ಏನು ಫಸ್ಟ್ ಏಡ್ ಬಾಕ್ಸ್ ಅಂತ ಕೊಳಿರ್ತಾರೆ, ಅದನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ. ಇದನ್ನು 1968 ಪರಿಚಯಿಸಲಾಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮೊದಲ ಕ್ರೀಡಾಪಟು ಲಿಂಗ ಪರೀಕ್ಷೆಯ ಒಂದು ವಿಫಲರಾದವರು ಯಾರು ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಇವಾ ಕೋಬುಬು ಕೋಸ್ವಾ ಅಂತ ಇದೆ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಆಧುನಿಕ ಯುಗದ ಯಾವ ವರ್ಷದಲ್ಲಿ ಒಲಿಂಪಿಕ್ ಜ್ವಾಲೆಯನ್ನು ಮೊದಲು ಬೆಳೆಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಒಲಿಂಪಿಕ್ ಜ್ವಾಲೆಯನ್ನು ಮೊದಲು ಯಾವಾಗ ಬೆಳೆಸಲಾಯಿತು ಅಂತ ಇಲ್ಲಿ ಪ್ರಶ್ನೆ. 1928 ಆಧುನಿಕ ಯುಗದ ಒಂದು ಯಾವ ವರ್ಷದಲ್ಲಿ ಒಲಿಂಪಿಕ್ ಜ್ವಾಲೆಯನ್ನ ಮೊದಲು ಬೆಳೆಸಲಾಯಿತು ಅಂತಂದರೆ 1928. ಮುಂದಿನ ಪ್ರಶ್ನೆ, IOC ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಒಂದು ಪ್ರಧಾನ ಕಚೇರಿ ಎಲ್ಲಿದೆ? IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಏನಿದೆ ಅದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ. ಆಪ್ಷನ್ ಬಿ ಇದು ಲೌಸನ್ನೆಯಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಇಂದಿನ ಒಂದು ಕೊನೆಯ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳಲ್ಲಿ, ಆಧುನಿಕ ಒಲಿಂಪಿಕ್ಸ್ನ ಯಾವ ವರ್ಷದಲ್ಲಿ ಚಳಿಗಾಲದ ಆಟಗಳನ್ನು ಸೇರಿಸಲಾಯಿತು ಅಂತ ಕೊಡಲಾಗಿದೆ? ಸರಿಯಾದ ಉತ್ತರ ಇಲ್ಲಿ 1924 ಆಪ್ಷನ್ ಡಿ ಆಗಿದೆ. ನೋಡಿ ಸ್ಪರ್ಧಾರ್ಥಿಗಳು, ಈ ಒಂದು ಒಲಿಂಪಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ಪ್ರಶ್ನೆಗಳನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಕೇಳಿದಂಥ ಒಂದು ಪ್ರಶ್ನೆಗಳನ್ನು ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಇದಾಗಿತ್ತು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ಮುಂದೆಯೂ ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.